ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೈಕೋರ್ಟ್ ಜಡ್ಜ್ ಸರ್, ಬೇಸ್ ಪೆಟ್ರೋಲ್ ಸರ್ ನೀವೇ ನನಗೆ ಪರಿಚಯ ಮಾಡಿಕೊಟ್ಟಿದ್ದು. ಸೊ ಈಗ ನಮ್ದು ಯಾವ ಥರ ಇದೆ ಚತುರ್ವೇದ ಕಂಪ್ನಿ ಕಾಂಟ್ರಾಕ್ಟ್ ಫಾರ್ಮಿಂಗ್, ಯಾವ ಥರ ಇದೆ ಲೀಗಲಿಟಿ ಅಗ್ರಿಮೆಂಟ್, ಯಾವ ಥರ ಇದೆ ಸ್ವಲ್ಪ ನೀವು ರೈತರ ಬಾಯ್ ಈ ವಿಚಾರ ಹೇಳಬೇಕಂದ್ರೆ ನಾನು ಮೊದಲ ಇದರಲ್ಲಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಇದು ಯೂಟ್ಯೂಬ್ನಲ್ಲಿ. ಆ ನಂತರ ನಾವು ಇದನ್ನು ಯಾರು ಬೆಳೆದಿದ್ದಾರೆ ಅಂತ ವಿಚಾರ ಮಾಡಲಾಗಿ ಚಂದ್ರಾಸ್ ಉಳ್ಳಾಗಡ್ಡಿ ಅಂತೇಳಿ ಮುಂಡ್ರಿಗೆ ಅವರು ಒಬ್ಬರು ಇದನ್ನು ಬೆಳೆದಿದ್ದರು. ಅವರು ನಮ್ಗೆ ಪರಿಚಯದವರು. ಅವ್ರನ್ನ ಫೋನ್ ಹಚ್ಚಿ ವಿಚಾರ ಮಾಡಲಾಗಿ ಅದು ಒಳ್ಳೆಯದಿದೆ ಮಾಡಬಹುದು ಕಿಲ್ರಿ ಅಂತ ಹೇಳಿದಾಗ, ಇದಕ್ಕೆ ರೈತ ಶ್ರೀಮಂತನಾಗಬೇಕಾದ್ರೆ ಇದೊಂದು ಒಳ್ಳೆಯ ಬೆಳೆ. ನಮಸ್ಕಾರ ಗೌಡ್ರ. ಈ ಗಿಡ ಏನು ಹಚ್ಚಿರಲ್ಲ, ಇವು ಮಹಾಗಣಿ ಗಿಡ, ಇವು ಹಚ್ಚಿ ಎಷ್ಟು ತಿಂಗಳದು? ಇದಕ್ಕೆ ಹಚ್ಚುವಾಗ ಏನಾರ ಹಾಕಿದ್ರೆ ಹಾಕಿಲ್ಲ. ಈ ಆರ್ ತಿಂಗಳ ಗಿಡಕ್ಕೆ ಎಷ್ಟು ಫುಟ್ ಬಂದಿದೆ? ಎಷ್ಟು ಫುಟ್ ಗಿಡ ಎತ್ತರದಾಗ? ಈಗ ಐತ್ಲ ಸರಿಯಾಗಿ ಬಂದಂತ ಹೇಳಿರ್ಲ. ಕೆಲವೊಂದ್ ಸಣ್ಣ ಗಿಡ ಅದಲ್ಲ, ಅದಕ್ಕೆ ಏನ ಕಂಪನಿ ಅವ್ರು ಏನ್ ಕೊಟ್ಟಾರ ನಿಮಗೆ? ಸ್ಪ್ರೇ ಮಾಡ್ಬೇಕು ಕೊಟ್ಟಾರೆ. ಅದನ್ನ ಮೆಡಿಸಿನ್ ಸ್ಪ್ರೇ ಮಾಡ್ರೆ ಎಲ್ಲ ಈಕ್ವಲ್ ಬರ್ತೈತಿ. ಇದು ಎಷ್ಟು ವರ್ಷದ ಗಿಡ ಇದು? ಎಷ್ಟು ವರ್ಷಕ್ಕೆ ಹೇಳ? ಅವರು 10 ವರ್ಷ ಅಂತ ಹೇಳ, ನಾವು 12 ವರ್ಷ ತನಕ ಇಟ್ಟಿವ್ರಿ. 10 ರಿಂದ 12 ವರ್ಷ. ಈಗ ಗಿಡದ ಬಗ್ಗೆ ಹೊಳ್ಳಿ ಯಾಕದು ಅಂತಂದ್ರೆ ಅವರ ತಗೊಳಕ್ ಏನಾದ್ರು ಅಗ್ರಿಮೆಂಟ್ ಅದು ಮಾಡ್ಕೊಂಡ್ರೆ? ಅಗ್ರಿಮೆಂಟ್ ಇದೆ ಸರ್, ಅವರೇ ತಗೊಂಡು. ಈ ಎಷ್ಟನೇ ವರ್ಷದಿಂದ ಏನ್ ಕೊಡ್ಬೇಕಂತ ಮಾತಾಗೈತೆ ನಿಮಗೆ ಅವ್ರಿಗೆ? ಅಂದ್ರೆ 4ನೇ ವರ್ಷದಿಂದ ಎಷ್ಟು ಕೊಡ್ಬೇಕು? 4ನೇ ವರ್ಷದಿಂದ 50,000 ರೂಪಾಯಿ ಕೊಡ್ತೀವಿ. ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡ್ಬೇಕು. ಒಂದು 6ನೇ ವರ್ಷಕ್ಕೆ ಅದು ಬೀಜ ಬರ್ತದೆ, ಗುಳೆ ಮಾಡಿಡ್ರಿ, ನಾವು ಕೆಜಿ ಮೇಲೆ ರೇಟ್ ತಗೊಂಡು ಹೋಗ್ತೀವಿ. ಅವರ ಮಾರ್ಕೆಟ್ಗೆ ಮಾಡೋ ಜವಾಬ್ದಾರಿ ಅವ್ರದ್ದು, ಎಲ್ಲ ಜವಾಬ್ದಾರಿ ಅವ್ರದ್ದು ಸರ್. ನಮ್ಮದೇನಿಲ್ಲ, ನೀರು ಬಿಡೋದು ಬೆಳೆಸೋದು. ಇದು ನೋಡ್ಲಿ, ಇದು ನೀರು ಹೆಚ್ಚು ಬೇಕು ಏನು ಕಡಿಮೆ ಬೇಕು? ಇದಕ್ಕೆ ವಾರದಲ್ಲಿ ಎಷ್ಟು ದಿನ ಕೊಡ್ತಾರೆ? ಕಪ್ಪು ಭೂಮಿಗೆ ನೀರು ಕಡಿಮೆ ಹೋಗ್ತದೆ, ಕೆಂಪು ಮಣ್ಣಿಗೆ ಜಾಸ್ತಿ ಹೋಗ್ತದೆ. ದಿವಸಕ್ಕೆ 2 ತಾಸು ನೀರು ಬಿಟ್ರೆ ಸಾಕು. ಇದಕ್ಕೆ ಮತ್ತೆ ಇದಕ್ಕೆ ಏನ್ ಮಾಡ್ತಾರೆ ನೀವು ಸೈಡ್ ಏನಾರ? ಏನಿಲ್ಲ ಸರ್, ಇವೇ ಈ ಕೊಲೆಗಳು ಬಂದು ಇವೆಲ್ಲ ಕಟಾವ್ ಮಾಡ್ಕೋಬೇಕ್ರಿ. ಇವನ್ ತೆಗಿಬೇಕು. ಅಂದ್ರೆ ಇದನ್ನ ಇದು ತೆಗೆದ್ರೆ ಮ್ಯಾಗ ಎತ್ತರ ಗೌಡ್ರ ಇದನ್ನ ಕಟ್ ಮಾಡಕತ್ತಿರ್ಲ, ಇದನ್ನ ಯಾಕೆ ಕಟ್ ಮಾಡಕತ್ತಿರಿ ಸರ್? ಇದನ್ನ ಕಟ್ ಮಾಡಿದ್ರೆ ಹೈಟ್ ಬೆಳಕ್ ಚಾನ್ಸ್ ಜಾಸ್ತಿ ಆಗ್ತದೆ. ಒಳ್ಳೆ ಏನದ, ಇದು ಫುಡ್ ಇಲ್ಲಿ ಹಿರಿದು ಕಮ್ಮಿ ಆಗ್ತದೆ. ಮ್ಯಾಕ್ ಜಾಸ್ತಿ ಹೋಗ್ಲಿ ಅಂತ ಮಾಡಿದ್ರಿ. ಅಂದ್ರೆ ಇದನ್ನ ಕಟ್ ಮಾಡಿ ತೆಗೆದ್ರೆ ಇದು ಆರ್ ಇಲ್ಲಿ ಮ್ಯಾಲ ಹೋಗ್ತಂತ್ರಿ, ಬೆಳವಣಿಗೆ ಜಾಸ್ತಿ ಆಗತ್ತಂತ. ಇದನ್ನ ಮಾಡದೇ ಬಿಟ್ರೆ ಒಂದ್ ಸ್ವಲ್ಪ ಇದು ಲೇಟ್ ಆಗ್ತದ್ರಿ. ಈ ಅಂದ್ರೆ ಗಿಡ ಜಲ್ದಿ ಬೆಳವಣಿಗೆ ಆಗೋ ಸಂಬಂಧ ಏನು ಕಟ್ ಮಾಡೋದು? ಕಟ್ ಮಾಡಂತ ಹೇಳಿ ಕೊಟ್ಟಾರ್ರಿ. ಇದನ್ನ ಯಾರು ನಿಮಗೆ ಹೇಳ್ಕೊಟ್ರು, ಯಾಕೆ ಮಾಡ್ಬೇಕಂತ ಹೇಳಿ? ಅವ್ರಿಗೆ ಕಂಪ್ನಿ ಹೇಳ್ಕೊಟ್ರ ಸರ್. ಅಂದ್ರೆ ಇದನ್ನ ಮಾಡಿದ್ರೆ ಒಳ್ಳೇದಾಕತಿ, ಗಿಡ ಜಾಸ್ತಿ ಡೆವಲಪ್ ಆಕತಿ, ಮತ್ತ ಬೇಗನೆ ಬರ್ತದ ಅನ್ನೋ ಉದ್ದೇಶ. For more details about mahogany contract farming and etc. Chaturveda